ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಅರ್ಪಿತಾ. ವಿ ಆರ್ ಫ್ರಮ್ ಮೈಸೂರು ಹಾಟ್ ಪ್ರಾಪರ್ಟೀಸ್. ನಾವು ಇವತ್ತು ನೋಡ್ಕೊಳ್ತಿರೋವಂಥ ಮನೆ 20-30 ಸೈಟಲ್ಲಿ ಕಟ್ಟಿರೋವಂಥ ಡ್ಯೂಪ್ಲೆಕ್ಸ್ ಹೌಸ್. ಈ ಮನೆಯ ಫುಲ್ ಪ್ರೈಸ್ ಬಂದು 68 lakhs. ಜಸ್ಟ್ 16 lakhsನ ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ನೀವು ಈ ಮನೆನ ನಿಮ್ದಾಗಿಸ್ಕೋಬೋದು. ಅದೇಗೆ ಅಂತ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಈ ಮನೆ ಎಕ್ಸ್ಟೀರಿಯರಲ್ಲಿ ಒಂದು ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು. ಬನ್ನಿ ಒಳಗಡೆ ನೋಡೋಣ. ಇಲ್ಲಿ ಎಲ್ಲ ಡೋರ್ಗೂ ಟೀಕ್ ವುಡ್ನೇ ಯೂಸ್ ಮಾಡಿದ್ದಾರೆ. ಟ್ವೆಂಟಿ 30 ಆದರೂ ಲೀವಿಂಗ್ ಸ್ಪೇಸ್ ಏನು ಕಂಜೆಸ್ಟೆಡ್ ಆಗಿಲ್ಲ. ನೀವು ಆರಾಮ್ಸಾಗಿ 3-4 ಸೀಟರ್ ಸೋಫಾನ ಪ್ರೊವೈಡ್ ಮಾಡ್ಬೋದು. ಟಿ ವಿ ಕ್ಯಾಬಿನೆಟ್ ಕೂಡ ಅವರೇ ಡಿಸೈನ್ ಮಾಡಿದ್ದಾರೆ. ದೇವ್ರ ಮನೆ ಡೋರ್ಸ್ ಕೂಡ ಎಲ್ಲ ಟೀಕ್ ಕೂಡಲೇ ಮಾಡಿದ್ದಾರೆ. ಕಾರ್ವಿಂಗ್ಸ್ ಕೂಡ ಮಾಡಿದ್ದಾರೆ. ಆರಾಮ್ಸಾಗಿ ಒಬ್ಬರು ಒಳಗಡೆ ಕುತ್ಕೊ ಪೂಜೆ ಮಾಡ್ಬೋದು. ಇಟಾಲಿಯನ್ ಕಿಚನ್ನ ಪ್ರೊವೈಡ್ ಮಾಡಿದ್ದಾರೆ. ಶೆಲ್ಫ್ಸ್ ಆಗಿರ್ಬೋದು, ಮೇಲ್ಗಡೆ ಕೊಟ್ಟಿರೋ ಶೆಲ್ಫ್ಸ್ ಆಗಿರ್ಬೋದು, ಎಲ್ಲ ಕವರ್ ಮಾಡಿ ಕೊಟ್ಟಿದ್ದಾರೆ ನಿಮಗೆ. ಯಾವ ಎಲ್ಲೇ ಆಗಲಿ ಡಸ್ಟ್ ಆಗಲಿ ಅಥವಾ ಕ್ಲೀನಾಗಿ ಕಾಣುತ್ತೆ. ಮತ್ತು ನಿಮಗೆ ಇಲ್ಲಿ ಎರಡು ಟ್ಯಾಪ್ಸ್ ಜೊತೆಯಲ್ಲಿ ಒಂದು ವಾಟರ್ ಪ್ಯೂರಿಫೈಯರ್ ಕೂಡ ಒಂದು ಟ್ಯಾಪ್ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ವೆಂಟಿಲೇಷನ್ಗೆ ಅಂತ ಎರಡು ವಿಂಡೋಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಸೀಲಿಂಗ್ ಪಿ ಓ ಪಿ ಯೂಸ್ ಮಾಡಿ ಇಂಟ್ರೆಸ್ಟಿಂಗ್ ಸೀಲಿಂಗ್ನ ಕ್ರಿಯೇಟ್ ಮಾಡಿದ್ದಾರೆ. ಒಳ್ಳೆ ಪ್ಯಾಟರ್ನ್ ಕೂಡ ಇದೆ. ಗ್ರೌಂಡ್ ಫ್ಲೋರಲ್ಲಿರೋ ಫಸ್ಟ್ ರೂಮ್ ಇದು. ಆರಾಮಾಗಿ ನೀವು ಒಂದು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು. ಮತ್ತು ಒಂದು ಸೈಡ್ ನಿಮಗೆ ಪೇಂಟಿಂಗ್ನ ಫುಲ್ ಇಂಟ್ರೆಸ್ಟಿಂಗಾಗಿ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಯಲ್ಲಿ ವಾರ್ಡ್ರೋಬ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಾರ್ಡ್ರೋಬ್ಸಲ್ಲೇ ನಮಗೆ ಇದನ್ನು ಕೂಡ ನೋಡ್ಬೋದು, ಡ್ರೆಸ್ಸಿಂಗ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಕೊಟ್ಟಿರೋ ಸೀಲಿಂಗ್ ಹತ್ರ ಇರೋ ವಾರ್ಡ್ರೋಬ್ಸ್ ಕೂಡ ಎಲ್ಲ ಕ್ಲೋಸ್ ಆಗಿ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿರೋ ಕಾಮನ್ ಬಾತ್ರೂಮ್ ಇದೆ. ಇದು 20-30 ಸೈಟ್ ಆಗಿರೋದ್ರಿಂದ ನಮಗೆ ಇಂಡಿಯನ್ ಟಾಯ್ಲೆಟ್ನ ಹೊರಗಡೆ ಪ್ರೊವೈಡ್ ಮಾಡಿರೋದನ್ನ ನಾವು ನೋಡ್ಬೋದು. ಎಕ್ಸಿಟ್ ಆಗ್ತಿದ್ದಂಗೆ ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ರೆ. ನಾವಿಲ್ಲಿ ನೋಡ್ತಿರೋ ಹಾಗೆ ಗ್ರಿಲ್ಸ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ನ ಯೂಸ್ ಮಾಡಿನೇ ಯೂಸ್ ಗ್ರಿಲ್ಸ್ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ವಾಲ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಟೆಕ್ಸ್ಚರ್ಡ್ ಪೇಂಟಿಂಗ್ನ ಯೂಸ್ ಮಾಡಿದ್ದಾರೆ. ಜೊತೆಲಿ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ನಮಗೆ ವೆಂಟಿಲೇಷನ್ ಆಗಿರ್ಬೋದು ಅಥವಾ ಡೇಲೈಟ್ ಫ್ಯಾಕ್ಟರ್ ಆಗಿರ್ಬೋದು ತುಂಬ ಈಸಿ ಆಗಿದೆ. ಇದು ಫಸ್ಟ್ ಫ್ಲೋರಲ್ಲಿರೋ ಹಾಲ್ ಲಿವಿಂಗ್ ಏರಿಯಾ, ಸೆಕೆಂಡ್ ಲಿವಿಂಗ್ ಏರಿಯಾ. ಇಲ್ಲಿ ನಾವು ಟಿ ವಿ ಕ್ಯಾಬಿನೆಟ್ ಕೂಡ ನೋಡ್ಬೋದು. ಕೆಳಗಡೆನೂ ಇದೆ, ಮೇಲ್ಗಡೆನೂ ಇದೆ, ಎರಡನ್ನೂ ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿ ಕೂಡ ನೀವು 4-seater ಸೋಫಾನ ಹಾಕ್ಬೋದು. ಇದು ಫಸ್ಟ್ ರೂಮ್, ಫಸ್ಟ್ ಫ್ಲೋರಲ್ಲಿ ಇರೋದು. ವಾರ್ಡ್ರೋಬ್ಸ್ ಕೂಡ ನಿಮಗೆ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಫುಲ್ ಫರ್ನಿಶ್ಡ್ ಆಗಿ ಕೊಡ್ತಿದ್ದಾರೆ. ಜೊತೆಗೆ ವೆಂಟಿಲೇಷನ್ಗೆ ಅಂತ ವಿಂಡೋ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಎಲ್ಲ ಟೀಕ್ ಕೂಡಲೇ ಇದೆ. ಫಸ್ಟ್ ಫ್ಲೋರಲ್ಲಿರೋ ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲೂ ಕೂಡ ವಾರ್ಡ್ರೋಬ್ ಗಿಡೋಬ್ ಎಲ್ಲ ಫರ್ನಿಶ್ಡ್ ಆಗಿ ಕೊಟ್ಟಿದ್ದಾರೆ. ಜೊತೆಲಿ ನಿಮಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ, ವಾರ್ಡ್ರೋಬ್ಗೆ ಅಟ್ಯಾಚ್ ಆಗಿದೆ. ಇಲ್ಲೂ ಕೂಡ ನೀವು ಏನೇನು ಬೇಕೋ ಅದೆಲ್ಲ ಇಟ್ಕೋಬೋದು. ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇಲ್ಲಿದೆ. ವಾಶ್ರೂಮ್ ವಿತ್ ಟಾಯ್ಲೆಟ್ ಎರಡು ಕೂಡ ಇದೆ. ಇದು 20-30 ಸೈಟ್ ಆದರೂ ಬಾಲ್ಕನಿ ಸ್ಪೇಸ್ನ ತುಂಬ ಸ್ಪೇಷಿಯಸ್ಸಾಗಿ ಕೊಟ್ಟಿದ್ದಾರೆ. ನೀವಿಲ್ಲಿ ಸ್ವಿಂಗ್ ಅಥವಾ ಗಾರ್ಡನಿಂಗ್ ಆಗೂ ಯೂಸ್ ಮಾಡ್ಕೋಬೋದು, ಒಂದು ಸ್ವಿಂಗ್ ಕೂಡ ಪ್ರೊವೈಡ್ ಮಾಡ್ಕೋಬೋದು. ನಾವು ಟೆರೆಸ್ನ ನೋಡೋದಾದರೆ ಫ್ಲೋರಿಂಗ್ಗೆ ರೆಡ್ ಪೇಂಟ್ನ ಯೂಸ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ, ನೀವು ವಾಷಿಂಗ್ ಮಿಷಿನ್ನ ಇಲ್ಲಿ ಯೂಸ್ ಮಾಡ್ಕೋಬೋದು. ವಾಟರ್ ಟ್ಯಾಂಕ್ನ ನೋಡೋದಾದರೆ 500 liters ವಾಟರ್ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಐರನ್ ಡೋರ್ನ ಯೂಸ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಗೆ. ಟೆರಸಲ್ಲಿ ನಾವಿಲ್ಲಿ ನೋಡ್ತಿರೋ ಹಾಗೆ ನಮಗೆ ಚಾಮುಂಡಿ ಬೆಟ್ಟದ ವ್ಯೂ ಕೂಡ ಸಿಗುತ್ತೆ ಟೆರಸಿಂದ.
ಈ ಕಡೆ ನೋಡ್ತಿರೋದು ಬೆಂಗಳೂರ್ ಮತ್ತೆ ನಂಜನಗೂಡು ಎರಡು ಕಡೆಗೂ ಕನೆಕ್ಟ್ ಆಗುವಂತ ರಿಂಗ್ ರೋಡ್. ನಾನು ಆಗ್ಲೇ ಹೇಳ್ದಾಗೆ 300 meters ಡಿಸ್ಟೆನ್ಸ್ ಇದೆ ಈ ಮನೆಗೂ ರಿಂಗ್ ರೋಡ್ಗೂ, ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೆ. ಈ ಮನೆ ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.